ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೋ ವಧೆ ಬಿತ್ತು ಅಂದ್ರೆ ಹಾ ಕಾಮರ್ಸ್ ಅವ್ರು ಹೊಡೆದ್ರು ಅಂತ. ಅವಳಿಗೆ ಹೆದರಿಕೆ ಆಗುತ್ತೆ, ನಾನು ಜೊತೆಲೇ ಇರ್ತೀನಿ ಅಂದ್ಲು. ಅಯ್ಯೋ ನಾನೇನು ಅವಳನ್ನ ಒತ್ಕೊಂಡು ಹೋಗ್ತಾ ಇದ್ದೀನಿ, ಹೆದರಿಕೆ ಆಗ ಹೋಗಮ್ಮ ಆ ಕಡೆ, ನಾನು ಅವಳ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ. ಇವಳು ನೋಡಿದ್ರೆ ಇಬ್ಬರು ಕೈ ಹಿಂಗೆ ಹಿಡ್ಕೊಂಡ್ಬಿಟ್ಟಿದ್ದಾಳೆ, ಹೋಗ್ಬಿಡ್ರಿ ಹೋಗ್ಬಿಡ್ರಿ ಅಂತ. ಜನ ಆರ್ಟಿಸ್ಟ್ಗಳು ಆಬ್ಸೆನ್ಸ್ ಕಾಣಿಸ್ತು, ಒಗ್ಗಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೆಲವೊಂದು ಕಲಾವಿದರಿಂದನೇ ಬಂತು. ಯಾವುದೋ ಒಂದು ಇವೆಂಟ್ಗೆ ಬರಲಿಲ್ಲ ಅಂದಿದ ತಕ್ಷಣ ಯಾರಿಗೂ ಇಷ್ಟ ಇಲ್ಲ, ಎಲ್ಲರೂ ಮನಸ್ತಾಪ, ಇನ್ನೊಂದು ಮತ್ತೊಂದು ಆ ಥರದ್ದೇನೂ ಇಲ್ಲ. ನನಗೆ ಎಷ್ಟೋ ಜನ ನಿರ್ಮಾಪಕರು ಬೈತಿದ್ದಾರೆ, ಒಬ್ಬ ಒಳ್ಳೆ ಡೈರೆಕ್ಟರ್ನ ತೊಗೊಂಡೋಗಿ ಹೀರೋ ಮಾಡಿಬಿಟ್ಟು ಹಾಳು ಮಾಡ್ತಾ ಇದೆಯಲ್ಲ ಗುರು ನೀನು ಅಂತ. ಯಾಕಂದ್ರೆ ನನಗೆ ಗೊತ್ತಿತ್ತು ಅವನ ಆ್ಯಕ್ಟ್ರು ಅಂತ. ಸರಿ, ನಾ ಹೇಳಿದ್ರಿ ರೌಡಿ ಅಂದರೆ ಒಪ್ಕೊಳ್ಳಲ್ಲ ಅಂತ ಅಕ್ಕ ಹೇಳಿದ್ರು ಅಂತ. ಸೊ ವೈಫ್ ಒಪ್ಕೊಂಡ್ರ ಪ್ರಪೋಸ್ ಮಾಡಿದ ತಕ್ಷಣ? ಗೊಳೋ ಅಂತ ಹತ್ಬಿಟ್ಲು. ನಾವು ಮೊದಲೇ ಗೊತ್ತಲ್ಲ, ಕಾಲೇಜ್ ಡೇಸಲ್ಲೆಲ್ಲ ಹೊಡೆದಾಟ ಬಡದಾಟ ಜಾಸ್ತಿ. ಯಾವ ಡಿಪಾರ್ಟ್ಮೆಂಟ್, ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೋ ವಧೆ ಬಿತ್ತು ಅಂದ್ರೆ ಹಾಂ ಕಾಮರ್ಸ್ ಅವ್ರು ಹೊಡೆದ್ರು ಅಂತ. ಅಲ್ಲಿ ಎಲ್ಲ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತಾ ಗಲಾಟೆ ಆಯಿತು ಅಂದರೆ ಹಾಂ ಪ್ರಮೋದನೇ ಹೊಡೆದಿರಬೇಕು ಅಂತ. ಆ ಥರ ಇತ್ತು ಅದು, ಹಂಗೆ ಇತ್ತು ಗಲಾಟೆ ಗಲಾಟೆ ಗಲಾಟೆ. ಸೊ ಅಂಥವ್ನು ಹೋಗ್ಬಿಟ್ಟು ಸೀದಾ ಹೋಗ್ಬಿಟ್ಟು ಅವಳು ಕಾರಿಡಾರಲ್ಲಿ ನಡ್ಕೊಂಬರ್ತಾ ಇದ್ಲು, ಥರ್ಡ್ ಫ್ಲೋರ್ ಇವತ್ತಿಗೂ ನೆನಪಿದೆ, ರೂಮ್ ನಂಬರ್ 304. ನಾನು ಹುಡುಗರೆಲ್ಲ ಕ್ಲಾಸ್ ಒಳಗೆ ಕೂತಿದ್ವಿ, ಕ್ಲಾಸ್ ಮುಗಿದೋಗಿತ್ತು, ಕ್ಲಾಸ್ ಮುಗಿದೋಗಿತ್ತು, ನಾವೊಂದು 7-8 ಜನ ಕ್ಲಾಸ್ ಒಳಗೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಅವ್ನು ಹಿಂಗೆ ಕಾರಿಡಾರಲ್ಲಿ ಬರ್ತಾ ಇದ್ಲು. ಅದಕ್ಕಿಂತ ಮುಂಚೆ ಒಂದು 2-3 ಇನ್ಸಿಡೆಂಟ್ ಆಗಿತ್ತು ನನಗೆ ಅವಳ ಮೇಲೆ ಲವ್ ಆಗೋದಕ್ಕೆ. ಸೊ ಹುಡುಗರೆಲ್ಲ ಫೆಬ್ರವರಿ 14th ಪ್ರಪೋಸ್ ಮಾಡ್ಬೇಕು ಮಗ, ಯಾವ ಹುಡುಗಿನೂ ನೋ ಅಂತಾನೆ ಹೇಳಲ್ಲ ಅಂತ. ಅದೊಂದು ಎಲ್ಲರೂ ಅವಾಗಿದ್ದಿದ್ದು ಬಿಲ್ಡಪ್ಪು, ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪೋಸ್ ಮಾಡಿಬಿಟ್ರೆ ಯಾವ ಹುಡುಗಿನೂ ನೋ ಅನ್ನಲ್ಲ ಅಂತ. ನಾನು ಹಂಗೆ ಕಾಯಿಸ್ಕೊಂಡು ಕೂತಿದ್ದೆ. ನಾನು ಹೇಳಿದ್ದೆ ಹುಡುಗರಿಗೆ, ಅವಳು ನೋಡಿದ್ರೆ ಲವ್ ಆಗ್ತಿದೆ ಮುಚ್ಚ, ಅವಳನ್ನ ಪ್ರಪೋಸ್ ಮಾಡಬೇಕು ಅಂತಿದ್ದೀನಿ ಅಂತ. ಹುಡುಗರು ಫೆಬ್ರವರಿ 14th ಪ್ರಪೋಸ್ ಮಾಡೋಣ, ನೀನು 14th ಮಾಡು ಅಂತ. ಫೆಬ್ರವರಿ 1st ಅವತ್ತು 14th ತನಕ ಯಾರು ಕಾಯ್ತಾರೆ ಇರಾಮಚ್ಚ ಅಂದ್ಬಿಟ್ಟು ಸೀದಾ ಹಿಂಗೆ ಹೋದೆ ಕಾರಿಡಾರ್, ಸೀದಾ ಕಾರಿಡಾರ್ ಹತ್ರ ಹೋದೆ. ಹಿಂಗೆ ಅವರು ಒಂದು 5 ಜನ ಹೆಣ್ಮಕ್ಳು ಬರ್ತಾಯಿದ್ರು. ಸುಪ್ರೀತಾ ಒಂದು ನಿಮಿಷ ಬಾಮ್ಮ ಇಲ್ಲಿ ಮಾತಾಡ್ಬೇಕು ನಿನ್ನ ಹತ್ರ ಅಂತಂದೆ. ಅವಳು ಫ್ರೆಂಡ್ಸನ್ನೆಲ್ಲ ಕರ್ಕೊಂಬಂದು, ನಿಮ್ಮನ್ನು ಯಾರು ಕರೆದ್ರು, ಕರೆದಿದ್ದು ಅವಳನ್ನ, ನಿಮ್ಮನ್ನ ಕರೆದ್ನ, ಹೋಗಿ ನೀವೆಲ್ಲ ಅಂತ. ಅದರಲ್ಲಿ ನಾಜಿಯಾ ಅಂತ ಒಬ್ಳು ನನ್ನ ವೈಫ್ ಫ್ರೆಂಡು, ಅವಳು ಅವಳಿಗೆ ಹೆದರಿಕೆ ಆಗುತ್ತೆ, ನಾನು ಜೊತೆಲೇ ಇರ್ತೀನಿ ಅಂದ್ಲು. ಅಯ್ಯೋ ನಾನೇನು ಅವಳನ್ನ ಒತ್ಕೊಂಡು ಹೋಗ್ತಾ ಇದ್ದೀನಿ, ಹೆದರಿಕೆ ಆಗ ಹೋಗಮ್ಮ ಆ ಕಡೆ, ನಾನು ಅವಳ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ. ಇವಳು ನೋಡಿದ್ರೆ ಇಬ್ಬರು ಕೈ ಹಿಂಗೆ ಹಿಡ್ಕೊಂಬಿಟ್ಟಿದ್ದಾಳೆ, ಹೋಗ್ಬಿಡ್ರಿ ಹೋಗ್ಬಿಡ್ರಿ ಅಂತ. ಸೊ ನಾನು ಆಮೇಲೆ ಇಲ್ಲ ಕನ್ವಿನ್ಸ್ ಮಾಡ್ಬಿಟ್ಟು ಅವಳ, ಇಲ್ಲಮ್ಮ ನಿನ್ನ ಹತ್ರನೇ ಪರ್ಸ್ನಲಾಗಿ ಮಾತಾಡಬೇಕು, ಅವರಿಬ್ಬರನ್ನ ಕಳಿಸು ಅಂತ. ಇಲ್ಲ ಇಲ್ಲ ಅವ್ರು ಇಲ್ಲೇ ಇರ್ತಾರೆ, ನೀವು ಹೇಳಿ ಏನು ಹೇಳಬೇಕು ಅಂತ. ಕಳಿಸ್ತೇ ಇಲ್ವಾ ಅಂದೆ ಆಮೇಲೆ ಟಕ್ಕಂದ್ಬಿಟ್ಟು, ಅಲ್ಲೂ ಹೆದರ್ಸೋ ತನಕ ವರ್ಕ್ ಆಗಲಿಲ್ಲ ಅದು. ಅದಾದಮೇಲೆ ಹೇಳಿದೆ ಹಿಂಗೆ, ನೀನಂದ್ರೆ ಇಷ್ಟ ನನಗೆ, ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀನಿ ಅಂತ. ಫಸ್ಟ್ ಪಿ ಯು ಸಿಲಿ ಅದು ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅಯ್ಯಜ್ಜೋ ನಮ್ಮನೇಲಿ ಇದಕ್ಕೆಲ್ಲ ಒಪ್ಪಲ್ಲ, ನಾವು ಬಂಡ್ಸು, ನಾವು ಕುಂದಾಪುರದಿಂದ, ನಾವು ಶಟ್ರು, ನಮ್ಮಲ್ಲಿ ಲವ್ ಮ್ಯಾರೇಜ್ ಅಂದರೆ ಆಗಲ್ಲ, ನಮ್ಮಪ್ಪ ಹೊಡಿತಾರೆ, ನಮ್ಮಮ್ಮ ಬೈತಾರೆ ಅಂತೆಲ್ಲ ಅಂದ್ಲು. ನನ್ನನ್ನು ಏನು ಅಂದ್ಕೊಂಡೆ ಅಂದೆ, ನಾನು ಕುಂದಾಪುರದವನೇ, ಪ್ರಮೋದು, ನಾನು ಶೆಟ್ರೆ, ನೀನೇನು ಏನು ನಮ್ಮ ಜಾತಿಲಿ, ನಮ್ಮ ಜೊತೆಲಿ, ನಿಮ್ಮ ಜಾತಿಲಿ ಅಂತೆಲ್ಲ ಹೇಳ್ತೀಯ, ಯಾವ ಜಾತಿ ಅದೆಲ್ಲ ಗೊತ್ತಿಲ್ಲ ನನಗೆ, ನಿನ್ನ ಲವ್ ಮಾಡ್ತಾಯಿದ್ದೀನಿ ಎಸ್ ಆರ್ನೋ ಇಲ್ಲೇ ಹೇಳ್ಬಿಟ್ಟು ಹೋಗು ಅಂತಂದೆ. ನಾನು ಹೇಳಲ್ಲ ನಾನು ಹೇಳಲ್ಲ ಅಂದ್ಲು. ಅದಾದಮೇಲೆ 10 ಡೇಸ್ ಟೈಮ್ ಕೊಡಿ ನನಗೆ ಅಂದ್ಲು. 10 ಮಿನಿಟ್ಸು ಟೈಮ್ ಕೊಡಲ್ಲ, ನೀನು ನೋ ಅಂದರೆ ನಾನು ಥರ್ಡ್ ಫ್ಲೋರಿಂದ ಕೆಳಗೆ ಬಿದ್ದು ಸಾಯೋದು ಇಲ್ಲ, ನೀನು ಎಸ್ ಅಂದಿದ ತಕ್ಷಣ ಖುಷಿಲಿ ಡ್ಯಾನ್ಸು ಮಾಡಲ್ಲ, ಅದು ಏನಿದೆ ಇಲ್ಲಿ ಹೇಳ್ಬಿಟ್ಟು ಹೋಗು ಅಂದೆ. ಹಿಂಗೆ ಹಿಂಗೆ ಅಂದ್ಬಿಟ್ಟು ಓಡೋಗ್ಬಿಟ್ಲು ಅಷ್ಟೇ, ಅದು ಎಸ್ ಅಂತ ಅಷ್ಟೇ. ಸೂಪರ್ ಸರ್. ಸರಿ, ನಾ ಇದನ್ನೆಲ್ಲ ಹೊರತುಪಡಿಸಿ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡೋದಾದರೆ ಏನಂದರೆ ಅಷ್ಟಾಗಿ ಬೆಳವಣಿಗೆ ಇಲ್ಲ ಅನ್ನುವಂಥದ್ದು. ಆಮೇಲೆ ಒಗ್ಗಟ್ಟಿಲ್ಲ ಅಂತೇಳ್ಬಿಟ್ಟು ರೀಸೆಂಟಾಗಿ ಒಂದು ಹೋಮ ನಡೀತು ಸರ್ ಕಲಾವಿದರ ಸಂಘದಲ್ಲಿ. ಸೊ ಅಲ್ಲಿಗೆ ತುಂಬ ಜನ ಆರ್ಟಿಸ್ಟ್ಗಳು ಆಬ್ಸೆನ್ಸ್ ಕಾಣಿಸ್ತು, ಒಗ್ಗಟ್ಟಿಲ್ಲ ಅನ್ನುವಂತಹ ಮಾತುಗಳು ಕೆಲವೊಂದು ಕಲಾವಿದರಿಂದನೇ ಬಂತು. ಸೊ ಅದೆಲ್ಲದ್ರ ಬಗ್ಗೆ ಮಾತನಾಡೋದಾದರೆ ಏನು ಹೇಳ್ಬೋದು? ಇವಾಗ ನಾನು ಮಾತಾಡಿದ್ರೆ ಇದು ಕಾಂಟ್ರವರ್ಸಿ ಆಗುತ್ತೆ. ಹಾಗೆ ಒಗ್ಗಟ್ಟು ಅನ್ನೋದು ಯಾವತ್ತೋ ಒಂದಿನ ನಾವು ಕರೆದ್ಬಿಟ್ಟು ಮಾಡೋ ಮೀಟಿಂಗಿಗೆ ಎಲ್ಲರೂ ಸೇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ತಪ್ಪು. ಈಗ ನಾನೇ ನಮ್ಮ ಮನೇಲಿ ಒಂದು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ, ನಾನು ಒಂದು 4 ದಿನ ಮುಂಚೆ ಇನ್ವಿಟೇಷನ್ ಕೊಟ್ಟು ಕರೆದ್ರೆ 4 ದಿನದ ಮುಂಚೆ ನಿಮ್ಗೆ ಅದಕ್ಕಿಂತ ಮುಂಚೆ ನಿಮ್ಮ ಸ್ಕೆಡ್ಯೂಲ್ ಏನು ಬೇಕಾದ್ರೂ ಆಗಿರ್ಬೋದು. ನೀವು ಎಲ್ಲಿ ಬೇಕಾದ್ರೂ ನಿಮ್ಮ ಪಾಡ ನಿಮ್ಮನ್ನು ನೀವು ಬ್ಲಾಕ್ ಮಾಡ್ಕೊಂಡಿರ್ಬೋದು, ನೀವು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ನೀವು ನಿಮ್ಮ ಕೆಲಸ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು, ಯಾವುದೋ ಎಮರ್ಜೆನ್ಸಿ ಇರ್ಬೋದು, ಏನೋ ಒಂದಿರುತ್ತೆ. ನಾನು 4 ದಿನದ ಮುಂಚೆ ಕರೆದ್ಬಿಟ್ಟು ನೀವು ಬನ್ನಿ ಅಂದಿದ ತಕ್ಷಣ ಯಾರು ಅಂದರೆ ಅವೈಲೇಬಲ್ ಇರೋರು ಬರ್ತಾರೆ, ಇಲ್ಲದೇ ಇರೋರು ಬರಲ್ಲ. ಅದಕ್ಕೆ ನೀವು ಒಗ್ಗಟ್ಟಿಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದನೇದು
ಎರಡನೇದು, ಇದು ಪ್ರತಿ ತಿಂಗಳು ನಡಿಬೇಕು ಅಂತ ಹೇಳೋದು ನಾನು. ಪೂಜೆ ಅಲ್ಲ, ಗೆಟ್ ಟುಗೆದರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಎವ್ರಿ ಮಂತ್. ತಿಂಗಳಿಗೊಂದ್ಸರಿ ಸೇರಿಸಿ. ಈ ತಿಂಗಳು ಬಿಸಿ ಇರೋನು ಮುಂದಿನ ತಿಂಗಳು ಬರ್ತಾನೆ, ಮುಂದಿನ ತಿಂಗಳು ಬಿಸಿ ಇರೋನು ಅದ್ರ ಮುಂದಿನ ತಿಂಗಳು ಬರ್ತಾನೆ. ಫಿಕ್ಸೆಡ್ ಡೇಟ್ ಫಾರ್ ಎವ್ರಿ ಮಂತ್. ಕರೀರಿ ಕಲಾವಿದರನ್ನ, ಚರ್ಚೆ ಮಾಡಿ, ಮೀಟಿಂಗ್ ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ, ಎಲ್ಲರೂ ಸೇರಿ ಒಂದ್ಸರಿ ಮಾತಾಡಿ. ಸೊ ಏ ಯಾವುದೋ ಒಂದು ಪ್ರಾಬ್ಲಮ್ ಇದೆ, ಒಂದು 50 ಪ್ರಾಬ್ಲಮ್ ಒಟ್ಟಿಗೆ ತೊಗೊಂಬಂದು ಸಾಲ್ವ್ ಮಾಡಿ ಅಂತ ಕೂತ್ಕೋಬೇಡಿ. ಟೇಕ್ ಅ ಸ್ಮಾಲ್ ಪ್ರಾಬ್ಲಮ್, ಫೈಂಡ್ ಅ ಸೊಲ್ಯೂಷನ್, ಕ್ಲಿಯರ್ ಮಾಡಿ, ಆಮೇಲೆ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಳಿ. ಈ ಥರ ಮಾಡ್ತಾ ಹೋದಾಗ ನಿಮ್ಮಲ್ಲಿ ಬಾಂಡಿಂಗು ಚೆನ್ನಾಗಿರುತ್ತೆ, ನೀವೆಲ್ಲರೂ ಒಟ್ಟಿಗಿರ್ತೀರ. ಈಗ ಇದನ್ನು ನಾನು ಮಾತಾಡಿದ ತಕ್ಷಣ ಎಲ್ಲ ಒಂದು 20-30 ಸಿನಿಮಾ ಮಾಡಿಬಿಟ್ಟು ಇವರೆಲ್ಲ ಮಾತಾಡೋಂಗೆ ಆಗ್ಬಿಟ್ರಲ್ಲ, ನಾವೆಲ್ಲ 40 ವರ್ಷದಿಂದ ಇಂಡಸ್ಟ್ರಿಲಿದ್ದೀವಿ ಅನ್ನೋದು ಶುರುವಾಗ್ಬಿಡುತ್ತೆ. ನಾನು ಹೇಳೋದು ದಿಸ್ ಈಸ್ ನಾಟ್ ದ ಡಿಫ್ರೆನ್ಸ್. ಅವ್ರ ಎಕ್ಸ್ಪೀರಿಯನ್ಸನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಬಟ್ ಇವತ್ತಿನ ಜನ್ರೇಷನ್ ಹೇಗಿರುತ್ತೆ ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇವತ್ತಿನ ಜನ್ರೇಷನ್ನು ನೀವು ಅವ್ರನ್ನ ಒಗ್ಗೂಡಿಸ್ಬೇಕು. ಇಲ್ಲಿ ಹಿರಿಯ ಕಿರಿಯ ಅನ್ನೋದಿಲ್ಲ, ಆಯಿತಾ, ಎಲ್ಲರನ್ನೂ ಒಗ್ಗೂಡಿಸ್ಬೇಕು. ನೀವು ಹೀರೋಗಳೇ ಬರಬೇಕು, ಹೀರೋಯಿನ್ಸೇ ಬರಬೇಕು ನಮ್ಮ ಒಕ್ಕೂಟಕ್ಕೆ, ಅದಲ್ಲ. ಎವ್ರಿಬಡಿ ಈಸ್ ಅನ್ ಆರ್ಟಿಸ್ಟ್. ಎಲ್ಲರನ್ನೂ ಕಲೆಕ್ಟಿವಾಗಿ ಕರ್ಕೊಳ್ಳಿ. ನೀವು ಸುಮ್ಮನೆ ಸೇರಿ, ಪ್ರತಿ ತಿಂಗಳು ಸುಮ್ಮನೆ ಸೇರಿ, ನಿಮ್ಮಲ್ಲೇ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಅದಾಗಬೇಕಾಗಿರೋದು ಇಂಡಸ್ಟ್ರೀಲಿ, ಆ್ಯಂಡ್ ಅದನ್ನು ಮಾಡಬೇಕಾಗಿರೋದು. ಆ್ಯಂಡ್ ಯಾವುದೋ ಒಂದು ಇವೆಂಟಿಗೆ ಬರಲಿಲ್ಲ ಅಂದಿದ ತಕ್ಷಣ ಯಾರಿಗೂ ಇಷ್ಟ ಇಲ್ಲ, ಎಲ್ಲರೂ ಮನಸ್ತಾಪ, ಇನ್ನೊಂದು ಮತ್ತೊಂದು ಆ ಥರದ್ದೇನೂ ಇಲ್ಲ. ಆ್ಯಂಡ್ ಪೂಜೆ ಮಾಡಿದ್ದು ಕೂಡ ನಾನು ಅವತ್ತು ಬೆಂಗಳೂರಲ್ಲೇ ಇದ್ದೆ, ನನಗೂ ದೊಡ್ಡಣ್ಣ ಸರ್ ಫೋನ್ ಮಾಡಿ ಕರೆದಿದ್ರು. ನಾನು ಪ್ರಮೋಷನ್ಸಲ್ಲಿ ಎಷ್ಟು ಬ್ಯುಸಿ ಇದ್ದೆ ಅಂದರೆ ನಂಗೆ ಡೇಟೇ ಮರ್ತೋಗ್ಬಿಟ್ಟಿದ್ದೀನಿ. ನನಗೆ ನೆಕ್ಸ್ಟ್ ದಿನ ನಾಗನ್ ಪಾತ್ರಿ ಅವ್ರದ್ದು ದರ್ಶನ ಬಂದಿದ್ದನ್ನು ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಿದ ತಕ್ಷಣ ನಂಗೆ ಯಾವುದೋ ಯೂಟ್ಯೂಬಲ್ಲ ಏನರಲ್ಲೋ ಬಂತು, ಶೇ ಕರೆದಿದ್ರಲ್ಲ ಮನೆ ಮರ್ತೆ ಹೋಯ್ತಲ್ಲ ಅಂತ. ಸಿ ದಿಸ್ ಮೈಟ್ ಹ್ಯಾಪನ್, ಯು ಹ್ಯಾವ್ ಟು ಕೀಪ್ ಅ ಪರ್ಸನ್ ಫಾರ್ ಪುಟಿಂಗ್ ಅ ರಿಮೈಂಡರ್. ನನ್ನ ಸಿನಿಮಾ ರಿಲೀಸ್ ಇರಲಿಲ್ಲ ಅಂದರೆ ನಾನು ಆರಾಮಾಗಿ ನೆನ್ಪಿಟ್ಕೋತಾ ಇದ್ದೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಮ್ಮದೇ ಕೆಲಸಗಳು ಒಂದು 1,000 ಸ್ಕೆಡ್ಯೂಲ್ ಆದಾಗ ಐ ಫಗಾಟ್, ನಾನೇ ಮರ್ತೋದೆ, ಆಯಿತಾ. ಸೊ ಹಿಂಗಾಗತ್ತೆ ಕೂಡ, ಕೆಲಸದ ಮಧ್ಯೆ ಬ್ಯುಸಿ ಇದ್ದಾಗ ಮಿಸ್ ಆಗುವಂಥದ್ದು ಇರುತ್ತೆ. ಹಂಗಂತ ಬರಲಿಲ್ಲ ಅಂದಿದ ತಕ್ಷಣ ಎಲ್ಲರೂ ಒಬ್ರಿಗೊಬ್ರು ಡಿವೋರ್ಸ್ ತೊಗೊಂಬಿಟ್ಟಿದ್ದಾರೆ ಅಂತ ಏನಿಲ್ಲ. ಇಂಡಸ್ಟ್ರಿ ಚೆನ್ನಾಗಿದೆ. ಆ್ಯಂಡ್ ಡೌನ್ಫಾಲ್ ಆಫ್ ದ ಇಂಡಸ್ಟ್ರಿ ನೀವು ಮಾತಾಡ್ತಿದ್ರಿ, ಡೌನ್ಫಾಲ್ ಆಫ್ ದ ಇಂಡಸ್ಟ್ರಿ ಅದು ಇಟ್ಸ್ ಅ ಸೈಕಲ್. ಪ್ರತಿ ಇಂಡಸ್ಟ್ರಿನೂ ಒಂದು ಸರಿ ಕೆಳಗೆ ಹೋಗಿನೇ ಮೇಲೆ ಬರೋದು. ಇವತ್ತು ನಾನು ಹೆಸರು ತೊಗೊಂಡ್ರೆ ಮತ್ತು ಅಲ್ಲಿಂದೆಲ್ಲ ಮೆಸೇಜ್ ಬರೋಕ್ಕೆ ಶುರುವಾಗುತ್ತೆ. ಬೇರೆ ಬೇರೆ ಇಂಡಸ್ಟ್ರಿಯ ಅವರು ಬಿದ್ದಿರೋದು ನೋಡಿದ್ದೀವಿ, ಎದ್ದಿರೋದು ನೋಡಿದ್ದೀವಿ. ಸೊ ನಮ್ಮಲ್ಲಿ ಆಗ್ತಿರೋದೇನು ಹೊಸ್ತಲ್ಲ, ಇವತ್ತು ಬಿದ್ದಿದ್ದೀವಿ, ನಾಳೆ ಎದ್ದೇಳ್ತೀವಿ. ಹಿಂಗೆ ಹೇಳ್ತಿದ್ರು KGF ಬರೋಕ್ಕಿಂತ ಮುಂಚೆ, ಕಾಂತಾರ ಬರೋಕ್ಕಿಂತ ಮುಂಚೆ ಇಂಡಸ್ಟ್ರಿಲಿ ಯಾವುದು ಒಳ್ಳೆ ಸಿನಿಮಾ ಬರ್ತಿಲ್ಲ, ನಮ್ಮ ಇಂಡಸ್ಟ್ರಿ ಮುಳುಗೋಗ್ತಾ ಇದೆ ಅಂತ. ಬರಲಿಲ್ವಾ? ಅದೇ ರೀತಿ ನಾಳೆ ದಿನ ಇನ್ನೊಂದು ಬೇರೆ ಸ್ಟಾರ್ಗಳದ್ದು ಸಿನಿಮಾಗಳು ಬರುತ್ತೆ, ಅವರು ಕೂಡ ಗೆಲ್ತಾರೆ, ಹೊಸಬರು ಬರ್ತಾರೆ ಅವರು ಕೂಡ ಗೆಲ್ತಾರೆ. ಅದಕ್ಕೊಂದು ಪ್ರೋಸೆಸ್ ಇದೆ, ಅದಕ್ಕೊಂದು ಚಾನಲ್ ಇದೆ. ಆ್ಯಂಡ್ ಇದೆಲ್ಲ ಸೈಕಲ್ಲು, ಕೆಳಗೆ ಬೀಳ್ತೀವಿ ಮೇಲೆ ಎದ್ದೇಳ್ತೀವಿ, ಇದು ಜಗದ ನಿಯಮ. ಸೊ ನಿಮ್ಮ ಹಾರ್ಟ್ ಬೀಟು, ನಿಮ್ಮ ಕನೆಕ್ಟ್ ಮಾಡೋ ECG ಎಲ್ಲವೂ ಹಿಂಗೆ ಇರುತ್ತೆ, ಹಿಂಗೆ ಹೋದರೆ ಸತ್ತ ಅಂತ. ಸೊ ಹಂಗೆ ಹೋಗಕ್ಕೆ ಬಿಡಲ್ಲ ನಾವು, ಅದು ಹಿಂಗೆ ಹಿಂಗೆ ಇರುತ್ತೆ. ಒಂದು ಸಿನಿಮಾ ಸೋಲುತ್ತೆ, ಇನ್ನೊಂದು ಸಿನಿಮಾ ಗೆಲ್ಲುತ್ತೆ. ಓಕೆ, ನೀವು KGF ಕಾಂತಾರ ಅಂದ ತಕ್ಷಣ ನನಗೊಂದು ನೆನಪಾಯ್ತು. ರೀಸೆಂಟಾಗಿ ಪ್ಯಾನ್ ಇಂಡಿಯಾ ಸ್ಟಾರ್ ನಿಮ್ಮ ದೋಸ್ತಿ 2 ಅವಾರ್ಡ್ ತೊಗೊಂಡಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರ? ಅವರ ಶ್ರಮಕ್ಕೆ ಒಂದು ಬಹುದೊಡ್ಡ ಪ್ರತಿಫಲ ಸರ್. ಅವನಿಗೆ ಡಿಸರ್ವಿಂಗ್ ಅಂತ ಅನ್ಸುತ್ತೆ ನನಗೆ, ಬೇರೆ ಯಾರೋ ಡಿಸರ್ವಿಂಗ್ ಅಲ್ಲ ಅಂತಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಬಟ್ ಅವನ ಎಫರ್ಟನ್ನು ನಾನು ರೈಟ್ ಫ್ರಮ್ ಮೈ ಕಾಲೇಜ್ ಡೇಸಿಂದ ನೋಡ್ತಾ ಬರ್ತಾ ಇದ್ದೀನಿ. ಅವತ್ತಿಂದ ಅವನಿಗಿದ್ದು ಫಸ್ಟ್ ಸ್ಟೇಟ್ ಅವಾರ್ಡ್ ತೊಗೊಂಡಿದ್ದ ಅವ್ನ ನಾಟಕದಲ್ಲಿ, ಬೆಸ್ಟ್ ಆ್ಯಕ್ಟರ್ ಅಂತ ಉತ್ತಮ ನಟ ಪ್ರಶಸ್ತಿ ತೊಗೊಂಡಿದ್ದು ಸ್ಟೇಟ್ ಲೆವೆಲ್ ಕಾಂಪಿಟೇಷನಲ್ಲಿ, ನಾಟಕದಲ್ಲಿ ನಮ್ಮ ಗ್ಯಾಂಗಿಂದ ಅವನೇ ತೊಗೊಂಡಿದ್ದು. ಹೀ ಈಸ್ ಅ ಬೆಟರ್ ಆ್ಯಕ್ಟರ್ ದನ್ ಎ ಡೈರೆಕ್ಟರ್ ಅಂತ ಫಸ್ಟಿಂದ ನಾನು ಹೇಳ್ತಿದ್ದೆ. ಬಟ್ ಅದನ್ನು ಬಂದ ತಕ್ಷಣ ಅದೇ ಅವನೇ ಹೇಳ್ತಾನಲ್ಲ, ನಮ್ಮನ್ನು ಯಾರು ಹೀರೋ ಮಾಡ್ತಾರೆ ಅಂತ ಹಾಗೆ ಇದ್ದಿದ್ದದು. ಏ ನಮ್ಮನ್ನು ಯಾರು ಹೀರೋ ಮಾಡ್ತಾರೆ ಬಿಡ ಅಂತ. ಡೈರೆಕ್ಷನಲ್ಲೂ ಇಂಟ್ರೆಸ್ಟ್ ಇತ್ತು ಅವನಿಗೆ. ಸೊ ಡೈರೆಕ್ಷನ್ ಮಾಡ್ತಾ 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 ಬಂದು ಆಮೇಲೆ ಬೆಲ್ ಬಾಟಮ್ ಮೂಲಕ ಅವನು ಹೀರೋ ಆದಾಗ ಜನಕ್ಕೆ ಅವ್ನು ಟ್ಯಾಲೆಂಟ್ ಅರ್ಥ ಆಯಿತು. ಓ ಇಷ್ಟು ಚೆನ್ನಾಗಿ ಮಾಡ್ತಾನಲ್ಲ ಗುರು ಅಂತ. ಯಾಕಂದ್ರೆ ನನಗೆ ಬೆಲ್ ಬಾಟಮ್ಮು ನನ್ನ ಫ್ರೆಂಡೇ ಪ್ರೊಡ್ಯೂಸ್ ಮಾಡಿದ್ದು, ಸಂತೋಷ್ ಅಂತ. ಆ ಕಥೆನ ಫ್ರೀಜ್ ಮಾಡಿ ರಿಷಬ್ ಮಾಡ್ತಾನೆ ಅಂತ ಫ್ರೀಜ್ ಮಾಡಿದಾಗ ನನಗೆ ಎಷ್ಟೋ ಜನ ನಿರ್ಮಾಪಕರು ಬೈದಿದ್ದಾರೆ, ಒಬ್ಬ ಒಳ್ಳೆ ಡೈರೆಕ್ಟರ್ನ ತೊಗೊಂಡೋಗಿ ಹೀರೋ ಮಾಡಿಬಿಟ್ಟು ಹಾಳು ಮಾಡ್ತಾ ಇದೆಯಲ್ಲ ಗುರು ನೀನು ಅಂತ. ಯಾಕಂದ್ರೆ ನನಗೆ ಗೊತ್ತಿತ್ತು ಅವನ ಆ್ಯಕ್ಟ್ರು ಅಂತ. ಅವನ್ನ ಡೈರೆಕ್ಟ್ರಾಗಿ ಮಾತ್ರ ಇಂಡಸ್ಟ್ರಿ ನೋಡಿತ್ತು, ಬಟ್ ಅವನ ಆ್ಯಕ್ಟ್ರಾಗಿ ನಾನು ನೋಡಿದ್ದೀನಿ, ಪರ್ಸ್ನಲಿ ನೋಡಿದ್ದೀನಿ. ಸೊ ನನಗೆ ಗೊತ್ತಿತ್ತು ಅವನ ಎಬಿಲಿಟಿ ಇದೆ, ಹೀರೋ ಮೆಟೀರಿಯಲ್ ಅವನು ಅಂತ. ಅವನ ಹೀರೋ ಮಾಡಿದಾಗ ಸುಮಾರು ಜನ ನಿರ್ಮಾಪಕರು ನಂಗೆ ಡೈರೆಕ್ಟಾಗೆ ಬೈದಿದ್ದಾರೆ, ಫೋನ್ ಮಾಡಿನೂ ಒಳ್ಳೆ ಹುಡುಗ ಡೈರೆಕ್ಷನ್ ಮಾಡ್ಕೊಂಡಿದ್ನಪ್ಪ, ಅವನು ತಗೊಂಡಾಗ ಹಾಳು ಮಾಡ್ಬಿಟ್ಟಲ್ಲ ಅಪ್ಪಾಜಿ ಅಂದವರು ಇದ್ದಾರೆ.
ಸೊ ಐ ಥಿಂಕ್ ಹಿ ಡಿಸರ್ವ್ಸ್ ಇಟ್. ನ್ಯಾಷನಲ್ ಅವಾರ್ಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ಡೈರೆಕ್ಟರ್ ನಿನಗೆ ಬಂದಿತ್ತು ಮುಚ್ಚ. ಈ ಸರಿ ಆ್ಯಸ್ ಅ ಹೀರೋ ಬಂದಿದೆ, ಆ್ಯಸ್ ಅನ್ ಆ್ಯಕ್ಟರ್ ನಿನಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಇಡೀ ಇಂಡಿಯಾದಲ್ಲಿ ಯು ಆರ್ ದ ಬೆಸ್ಟ್ ಆ್ಯಕ್ಟರ್ ಅಂತ ನ್ಯಾಷನಲ್ ಲೆವೆಲಲ್ಲಿ ಅದು ಪ್ರೂವ್ ಆಗಿದೆ. ಸೊ ಇದಕ್ಕಿಂತ ದೊಡ್ಡ ಖುಷಿ ಏನು ಬೇಕು, ನಿನಗೆಲ್ಲ ಬಂದಿದ್ದ ಅವಾರ್ಡ್ ನನಗೆ ಅಂತ ನನಗೆ ಫೀಲಿಂಗ್.